ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಗೆ ತಯಾರಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಮಾಗಮ. ಜೆಡಿಎಸ್ ಮುಖಂಡ ಜುವರಾಯಿಗೌಡ ಮನೆಗೆ ಭೇಟಿ ನೀಡಿದ ಕೇಂದ್ರ ಸಚಿವೆ ಹಾಗೂ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜ್ ಭೇಟಿ ವೇಳೆ ಮಾಜಿ ಸಚಿವ ಗೋಪಾಲಯ್ಯ ಎರಡು ಪಕ್ಷದ ಕಾರ್ಯಕರ್ತರು ಉಪಸ್ಥಿತಿ. ಜೆಡಿಎಸ್ ಮುಖಂಡ ಜುವರಾಯಿಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಹತ್ತು ವರ್ಷಗಳ ಹಿಂದೆ ಶೋಭಾ ಕರಂದ್ಲಾಜೆ ಅವರು ಕ್ಷೇತ್ರದ ಶಾಸಕಿಯಾಗಿ ಅನೇಕ ಜನಪ್ರಿಯ ಕೆಲಸ ಮಾಡಿ ಕ್ಷೇತ್ರ ಬೇರೆಯವರ ಕೈಗೆ ಕೊಟ್ಟು ಹೋದ್ರು. ಇದರಿಂದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ನೋವನ್ನ ಅನುಭವಿಸ್ತಾ ಇದ್ದಾರೆ. ನೀವು ಯಾವತ್ತೂ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನ್ಯಾಯ ಮಾಡಲಿಲ್ಲ. ನಾನು ಸೋತಿರಬಹುದು. 2013ರಲ್ಲಿ ಅವರು ಬಿಜೆಪಿ ಹೋಗದಿದ್ರೆ ನಾನು ಅಥವಾ ಅವರು ಗೆಲ್ತಿದ್ವು. ಅವನು ಗೆಲ್ತಾ ಇರಲಿಲ್ಲ. ನಿಮ್ಮದೇ ಪಕ್ಷಕ್ಕೆ ಬಂದು ನಿಮಗೆ ದ್ರೋಹ ಬಗೆಯುವ ಕೆಲಸ ಮಾಡಿದ್ದಾನೆ. ಹೆಸರೇಳಿದ ಸೋಮಶೇಖರ್ ವಿರುದ್ಧ ವಾಗ್ದಾಳಿ ನಡೆಸಿದ ಜುವರಾಯಿಗೌಡ. ಇಲ್ಲಿ ಬಂದಿರೋ ಕಾರ್ಯಕರ್ತರು ಪ್ರಾಮಾಣಿಕ ಕಾರ್ಯಕರ್ತರು. ನಾನು ಸೋತರೂ ಕೂಡ ನನ್ನ ಕೈ ಬಿಟ್ಟಿಲ್ಲ. ಬಿಜೆಪಿ ಕಾರ್ಯಕರ್ತರು ಕೂಡ ಗಟ್ಟಿಯಾಗಿ ಉಳಿದಿರೋರು ಇಲ್ಲಿದ್ದಾರೆ. ಹಗಲಿರುಳು ದುಡಿದು ನಿಮ್ಮನ್ನ ಗೆದ್ದೇ ಗೆಲ್ಲಿಸ್ತೀವಿ. ಗೆದ್ದ ಮೇಲೆ ನಮ್ಮ ಕಾರ್ಯಕರ್ತರ ಕೈ ಬಿಡಬಾರದು. ಸೋಮಶೇಖರ್ ಗೆದ್ದು ಅವರ ಕಾರ್ಯಕರ್ತರಿಗೆ ಮಾತ್ರ ಸಹಾಯ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಸಹಾಯ ಮಾಡಿಲ್ಲ ನೀವು ಎಂದು ಆ ರೀತಿ ಮಾಡಿಲ್ಲ. ನೀವು ಗೆದ್ದ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಕನಿಷ್ಠ ಆಗುವ ಕೆಲಸವನ್ನ ಮಾಡಿಕೊಡಿ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಆಸೆ ಆಮಿಷ ನೀಡಿ ಕರಿತಾ ಇದ್ದೀರಿ. ಆ ರೀತಿ ಯಾರಿಗೂ ಯಾವುದೇ ಅನುಕೂಲ ಮಾಡಿಕೊಡೋದಿಲ್ಲ. ಶೋಭಾ ಕರಂದ್ಲಾಜೆ ಗೆಲ್ಲಿಸಿ ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದ ಜುವರಾಯಿಗೌಡ. ಇನ್ನು ಶಾಸಕ ಗೋಪಾಲಯ್ಯ ಹೇಳಿಕೆ ನೀಡಿದ್ದಾರೆ. ಮೋದಿ ಪ್ರಧಾನಿ ಆಗ್ಬೇಕು ಅಂತ ಆಶಯ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸೋಲಿಸಬೇಕು ಅನ್ನೋದು ಅವರ ಗುರಿ. ನಾನು ಬಹಳ ಹಿಂದೆಯೇ ಕೇಳಿದ್ದೆ, ಬಿಜೆಪಿ ಜೊತೆ ಹೋಗೋಣ ಅಂತ ಹೇಳಿದ್ದೆ. ಜುವರಾಯಿಗೌಡ ಅವರು ಅವರ ನೋವನ್ನ ಹೇಳಿಕೊಂಡಿದ್ದಾರೆ. ನಾವು 2019ರಲ್ಲಿ ಬಿಜೆಪಿ 40,000 ಲೇಟ್ ಬಂದಿದೆ. ನೀವೆಲ್ಲ ಮನಸ್ಸು ಮಾಡಿದ್ರೆ ಮತ್ತಷ್ಟು ಲೇಟ್ ಬರಲಿದೆ. ಶೋಭಾ ಅವರು ಈ ಹಿಂದೆ ಯಶವಂತಪುರ ಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಏನೇ ವೈಷಮ್ಯ ಮರೆತು ಒಟ್ಟಾಗಿ ಕೆಲಸ ಮಾಡಬೇಕು. ಬಿಜೆಪಿಯಿಂದ ಜೆಡಿಎಸ್ ಇಂದ ಯಾರು ಕೂಡ ಹೋಗಿಲ್ಲ. ಒಂದು ಕುಟುಂಬದ ರೀತಿ ಕೆಲಸ ಮಾಡಬೇಕು. ಸಣ್ಣ ಪುಟ್ಟ ಗಲಾಟೆ ಆದರೂ ಕೂಡ ಒಟ್ಟಾಗಿ ಹೋಗ್ಬೇಕು. ಈ ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವರೇ ಪ್ರಧಾನಿ ಆಗಲಿದ್ದಾರೆ. ಶೋಭಾ ಅವರನ್ನ ಬೆಂಗಳೂರು ಉತ್ತರದಿಂದ ದೆಹಲಿಗೆ ಕಳಿಸ್ತೀವಿ. ಅವರು ಮತ್ತೊಮ್ಮೆ ಸಚಿವರಾಗಬೇಕು. ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು. ದುರಾಡಳಿತವನ್ನ ಕೊನೆಗಾಣಿಸ್ಬೇಕು.
ದೇವೇಗೌಡರು ಅಂತರಾಳ ಮನಸ್ಸಿನಿಂದ ಹೇಳಿದ್ದಾರೆ, ಕುಮಾರಣ್ಣ ಅವರು ಮೋದಿ ಪರ ಇದ್ದಾರೆ, ಕುಮಾರಣ್ಣ ಅವರು ಮೋದಿ ಪರ ಇದ್ದಾರೆ. 28ಕ್ಕೆ 28 ಕ್ಷೇತ್ರ ಗೆಲ್ಲಬೇಕು. ಎಲ್ಲಿಂದ ಕೆಲಸ ಪ್ರಾರಂಭಿಸಬೇಕು ಅನ್ನೋದು ನೀವೆಲ್ಲ ಕೂತು ನಿರ್ಧಾರ ಮಾಡಿ ಶೋಭಾ ಕರಂದ್ಲಾಜೆ ಅವರಿಗೆ ಉತ್ತಮ ಲೀಡ್ ಕೊಟ್ಟು ಗೆಲ್ಲಿಸೋಣ, ಹೀಗಂತ ಗೋಪಾಲಯ್ಯ ಹೇಳಿರುವಂಥದ್ದು. ಇನ್ನು ಬಳಿಕ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ನೀಡಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಾನಲ್ಲ, ಜಮರಾಯಿಗೌಡರು, ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಅವರು ದೆಹಲಿಗೆ ಬಂದಾಗ ನಮ್ಮನ್ನ ಭೇಟಿ ಮಾಡಿದ್ರು. ಆಗ ಒಂದು ಮಾತನ್ನ ಹೇಳಿದ್ರು, ದೇಶಕ್ಕೆ ಮೋದಿ ಅವರಿಂದ ಗೌರವ ಬಂದಿದೆ, ಹಾಗಾಗಿ ನಮ್ಮ ಬೆಂಬಲ ಮೋದಿಗೆ ಅಂತ ಸ್ಪಷ್ಟಪಡಿಸಿದ್ರು. ಅನಾರೋಗ್ಯಕ್ಕೆ ಒಳಗಾದಾಗಲೂ ಕೂಡ ದೇವೇಗೌಡರು ಮೋದಿ ಅವರನ್ನ ಭೇಟಿಯಾಗಿದ್ರು. ಇಬ್ಬರು ಪರಸ್ಪರ ಗೌರವ ಕೊಡುವ ಕೆಲಸ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಸೇರಿದ್ರೆ ಮತಗಳು ಹೆಚ್ಚಾಗಲಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಡೆದ ಒಟ್ಟು 170,000, ಜವರಾಯಿ ಗೌಡರು ಪಡೆದ ಒಟ್ಟು 150,000, ಕಾಂಗ್ರೆಸ್ ಪಡೆದದ್ದು 20,000 ಓಟು. ಅದನ್ನ ನಂಬಿ ನಮ್ಮ ನಾಯಕರು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ. ಕೇಳಿದ್ರೆ ನನ್ನ ಸ್ವಂತ ಬಲ ಅಂತಾರೆ. ಮುಂದೆ ಗೊತ್ತಾಗುತ್ತೆ ಸ್ವಂತ ಬಲ ಏನು ಅಂತ. ಬಿಜೆಪಿ ಜೆಡಿಎಸ್ ಸೇರಿದ್ರೆ ಭೀಮಬಲ. ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಹೋದ್ರೆ ನಮ್ಮ ಶಕ್ತಿ ಡಬ್ಬಲ್ ಆಗುತ್ತೆ. ನಮ್ಮ ಗುರಿ ಎರಡು ಪಕ್ಷದ ಮತಗಳ ಕ್ರೋಢೀಕರಣ. ನಮ್ಮ ಗುರಿ ನಮ್ಮದೇ ಪಕ್ಷದಲ್ಲಿ ಗೆದ್ದು ನಮಗೆ ದ್ರೋಹ ಬಗೆದವರಿಗೆ ಪಾಠ ಕಲಿಸೋದು. ದೇಶದ ಅಭಿವೃದ್ಧಿ ಗೌರವ ಭಾರತೀಯರು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಮೋದಿ ಅವರ ಶಕ್ತಿ. ಎಲ್ಲರೂ ಕೂಡ ಬಂದು ಎನ್ಡಿಎ ಸೇರಿದ್ದಾರೆ. ಬರುವ ದಿನದಲ್ಲಿ ಲೋಕಸಭಾ ಚುನಾವಣೆ ಬಳಿಕ ಏನಾಗಲಿದೆ ಗೊತ್ತಿಲ್ಲ. ನಾನು ಎಂಎಲ್ಎ ಇದ್ದಾಗ ಎಂದೂ ಇತರ ಪಕ್ಷದ ನಾಯಕರಿಗೆ ದರ್ಪ ತೋರಲಿಲ್ಲ. ಎಲ್ಲರನ್ನು ಕೂಡ ಒಟ್ಟಾಗಿ ಕರೆದುಕೊಂಡು ಹೋಗುವ ಕೆಲಸ ಮಾಡಿದ್ದೆ. ಗೋಪಾಲಯ್ಯ ಅವರು ಮೊದಲೇ ಬಂದರು, ಈಗ ದೇವೇಗೌಡರು, ಕುಮಾರಣ್ಣ, ರೇವಣ್ಣ ಎಲ್ಲರೂ ಕೂಡ ಬಂದಿದ್ದಾರೆ. ಮುಂದೆ ನಾನು ಜವರಾಯಿ ಗೌಡರು ಪರ ನಿಲ್ತೀನಿ. ನೀವು ನಮಗೆ ಸಹಕಾರ ಕೊಟ್ಟರೆ ನಾವು ನಿಮಗೆ ಸಹಕಾರ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಎರಡು ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಆಗಲು ಬಿಡೋದಿಲ್ಲ. ಕಾರ್ಯಕರ್ತರ ನಡುವೆ ಯಾವುದೇ ವೈಷಮ್ಯ ಇರಬಹುದು, ಅವರನ್ನು ಒಗ್ಗೂಡಿಸೋ ಕೆಲಸ ನೀವು ಮಾಡಬೇಕು. ಹೆಚ್ಚು ಮತವನ್ನು ಕ್ರೋಢೀಕರಿಸಬೇಕು. ನಾವೆಲ್ಲರೂ ಕೂಡ ಒಟ್ಟಾಗಿ ದುಡಿಯಬೇಕಿದೆ ಅಂತ ಕರೆ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ. ಇಡೋಣ, ಆಯ್ತು, ಬರೋಣ. ನಮ್ಮ ಜಿಲ್ಲಾ ಪಂಚಾಯತ್
ಕೆಂಪರಾಜು ಕೆಂಪರಾಜು ಗೌಡ್ರೆ ಗೌಡ್ರೆ ಒಂಚೂರು ಅದಕ್ಕೆ ನೀವು ಸ್ವಲ್ಪ ಶಿಫ್ಟ್ ಮಾಡಿದ್ರೆ ಸ್ವಲ್ಪ ಕ್ಯಾಮ್ರಾ ಕೈ ಅಣ್ಣ ಕೈ ಕೈಲಿ ನಾವು ಅವರಂತ ಕುಟುಂಬ ರಾಜಕಾರಣ ಪಕ್ಷಾಂತರ ರಾಜಕಾರಣವನ್ನು ನಾವು ಮಾಡ್ತಾ ಇಲ್ಲ. ನೀವು ಒಂದು ತಿಳ್ಕೊಂಡಿರ್ಬೋದು, ಶಾಸಕರಾದರೆ ಮಾತ್ರ ಜನಸೇವೆ ಮಾಡ್ಬೋದು ಅಂತ. ಶಾಸಕರು ಇಲ್ಲದರೂ ಜನಸೇವೆ ಮಾಡ್ಬೋದು, ಅದಕ್ಕೆ ಇಚ್ಛಾಶಕ್ತಿ ಬೇಕು. ಅವ್ರಿಗೆ ಅಧಿಕಾರನೇ ಮುಖ್ಯ, ಅಧಿಕಾರಕ್ಕೆ ಅಂದ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ದೇವರು ಸಿದ್ದರಾಮಯ್ಯನೇ ದೇವರು ಅಂತ ಹೇಳಿದ್ರು. 13-18 ಸಾವಿರಾರು ಕೋಟಿ ತಂದರು ಬೈಕಿ ಬಸವರಾಜು ಮುಂದತ್ತ ಸೋಮಶೇಖರ್. ಕೊನೆಗೇನಾಯಿತು? ಕೊನೆಗೆ BJP ಸೇರಿಕೊಂಡ್ರು ಅಧಿಕಾರ ರಸ್ತೆಗೆ. ಅಲ್ಲಿ ಅಧಿಕಾರವನ್ನು ಪಡೆದ್ರು, ಮಂತ್ರಿ ಆದರು, ಮೈಸೂರು ಇನ್ಚಾರ್ಜ್ ಮಂತ್ರಿ ಆದರು, 100,000 crore ಲೂಟಿ ಮಾಡಿದ್ರು. ಸಾಲು ಅಂತ ಕಾಂಗ್ರೆಸ್ನಿಂದ ಹೋಗಿ ಅಡ್ಡೆ ಬಿಡ್ಕಿರ್ತಾರ, ಅವ್ರ ಹಿಂದೆ ತಿರುಗ್ತಾರೆ. ಅವ್ರ ಕಾರಲ್ಲಿ DK ಶಿವಕುಮಾರ್ ಹಿಂದೆ, ಸಿದ್ದರಾಮಯ್ಯನವ್ರ ಹಿಂದೆ. ಈ ಕೆಲಸ ಏನಕ್ಕೆ ಬೇಕು? ಮತದಾರರು ಹೆಸರಿನ ಮತದಾರರು ಚಿಂತನೆ ಮತದಾರರನ್ನು ಆಯ್ಕೆ ಮಾಡೋದು ಆಗಕ್ಕೆ ಸರಿ. ಅವ್ರ ಒಣ ತೀರಿಸ್ಕೊಂಡು ಅವ್ರ ಜೊತೆಲಿ ಇರಬೇಕಾಗಿತ್ತು. ಒಂದು ಪಕ್ಷದಿಂದ ಗೆದ್ದು ಒಂದು ಪಕ್ಷಕ್ಕೆ ಅಧಿಕಾರಕ್ಕೋಸ್ಕರ ನೀವು ಹೋಗ್ತಾ ಇದ್ದೀರ ಅಂದರೆ ನಿಮ್ಗೆ ಎಷ್ಟು ನಾಚಿಕೆ ಏನೂ ಆಗ್ತಾ ಇಲ್ಲ. ನಾಚಿಕೆ ಗೀಚಿಕೆ ಮಾನ ಮರಿದೆಲ್ಲ ಬಿಟ್ಬಿಟ್ಟಿದ್ದೀರಾ. ನಿಮಗೆ ಜನ ಮುಂದೆ ಒಂದು ಸ್ವಲ್ಪ ತೀರ್ಮಾನ ಮಾಡೇಗೌಡರ ಮನೆಯಲ್ಲಿ ಸೇರಿದ್ದೀವಿ. ಕಳೆದ ಎಲ್ಲ ಚುನಾವಣೆಯಲ್ಲಿ ನಾವು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ ಕಾರಣ ಜವರೇಗೌಡರು ಸೋತಿದ್ರು. ಆದರೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಹಳ ಪ್ರಬಲವಾದಂಥ ಫೈಟನ್ನು BJPಗೆ ಕೊಟ್ಟಿದ್ರು. 170,000 ಓಟು BJPಗೆ ಅಥವಾ ಆವತ್ತಿನ ಸೋಮಶೇಖರ್ಗೆ ಬಂದರೆ 156,000 ಓಟು ಜವರೇಗೌಡರಿಗೆ ಬಂದಿತ್ತು. ಕಾಂಗ್ರೆಸ್ಗೆ ಕೇವಲ 20,000 ಓಟು ಬಂದಿತ್ತು. ಅದಕ್ಕಾಗಿ ಜವರೇಗೌಡರ 120,000 ವೋಟರ್ಸ್ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಜವರೇಗೌಡರು ಮತ್ತು BJP ಸೇರಿದರೆ ಬಹಳ ದೊಡ್ಡ ಅಂತರದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಸಾರಿ MPಯನ್ನು ಗೆಲ್ಲಕ್ಕೆ ಸಾಧ್ಯ ಇದೆ. ಅವರು ಇವತ್ತು ನಮ್ಮನ್ನು ಅವರ ಮನೆಗೆ ಕರೆಸಿ ಅವರೆಲ್ಲ ಕಾರ್ಯಕರ್ತರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ, ಅವರ ಮುಖಂಡರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ JDSನ ಜೊತೆ ಸೇರಿ ಇವತ್ತು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ. JDSನ ಶಕ್ತಿ ಮತ್ತು BJPಯ ಶಕ್ತಿ ಒಟ್ಟು ಸೇರಿ ನಾವು ಚುನಾವಣೆ ಬೂತ್ ಮಟ್ಟದಲ್ಲಿ ಮಾಡ್ತೀವಿ, ದೊಡ್ಡ ಅಂತರದಲ್ಲಿ ಗೆಲ್ತೀವಿ. ಜವರೇಗೌಡರ ವಿಶ್ವಾಸವನ್ನು, ಗಾಯತ್ರಿಕಾ ವಿಶ್ವಾಸವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರ ಎಲ್ಲರ ಶ್ರಮದಿಂದ, ಅವರ ಕಾರ್ಯಕರ್ತರ ಶ್ರಮದಿಂದ ಬೂತ್ ಮಟ್ಟದಲ್ಲಿ ಪರಸ್ಪರ ಒಟ್ಟಾಗಿ ನಾವು ಹೆಚ್ಚು ಮತವನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ ವಿಶ್ವಾಸ ನಮಗೆ ಬಂದಿದೆ.
ಸನ್ಮಾನ್ಯ ದೇವೇಗೌಡರು ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ಪ್ರಧಾನಿಯಾಗಿ ಮೋದಿಯವರೇ ಬೇಕು, ರಾಷ್ಟ್ರ ಉಳಬೇಕು ಅಂತಕ್ಕಂಥ ತೀರ್ಮಾನವನ್ನು ತಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು. ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೋಗಬೇಕು, ಮೋದಿ ಇವರು ಇನ್ನು 16 ವರ್ಷ ಈ ರಾಷ್ಟ್ರವನ್ನು ಆಳಬೇಕು, ಈ ರಾಷ್ಟ್ರ ಸುರಕ್ಷಿತವಾಗಿರಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರೇನು ನಿರ್ಧಾರ ತಂದಿದ್ದಾರೆ. ನಾವು ಬಹಳ ಹಿಂದೆ ಕೇಳ್ಕೊಂಡೆ, ಕಳೆದ 6-7 ವರ್ಷದ ಹಿಂದೆ ನಾವು ಬಿಜೆಪಿ ಜೊತೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ಆಸೆ ವ್ಯಕ್ತಪಡಿಸ್ತೇನೆ ನಾನು. ಇವತ್ತು ಅವರ ನಿರ್ಧಾರ ದೇಶ ಉಳಿಬೇಕು, ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅಂತಕ್ಕಂಥದ್ದು ಅವರ ಆಸೆ ಏನಿದೆ. ನಾವೆಲ್ಲ ಇವತ್ತು ನಮ್ಮ ಮುಖಂಡರು, ನನ್ನ ಆತ್ಮೀಯ ಸ್ನೇಹಿತರಾದ ಸಂಬಂಧ ಜಾವಡೇಗೌಡರು ಅವರ ಮನಸ್ಸಿನ ಎಲ್ಲಾ ದುಃಖ ದುಮ್ಮಾನಗಳನ್ನ ಹೇಳ್ಕೊಂಡಿದ್ದಾರೆ. ಇವತ್ತು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರುಗಳು ನಿನ್ನೆ ತುರುವೇಕೆರೆಯಲ್ಲಿ ಒಂದು ಸಭೆ ಮಾಡಿ ಬಂದೆ. ನಾವು ಸೋತಿರ್ತಕ್ಕಂಥವ್ರು ಗೆದ್ದಿರ್ತಕ್ಕಂಥವ್ರು, ಜನತಾದಳದ ಎಂಎಲ್ಎ ಮತ್ತು ಬಿಜೆಪಿ ಸೋತಿರ್ತಕ್ಕಂಥವ್ರು, ನಾವೆಲ್ಲ ಒಟ್ಟಾಗಿ ಚುನಾವಣೆಯನ್ನು ಮಾಡ್ತೇವೆ. ಸುಮಾರು 75,000ಕ್ಕಿಂತ ಹೆಚ್ಚಿನ ಲೀಡನ್ನ ಒಂದು ಕಡೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ಟರು. ಬಹುಶಃ ನಾನು ಮೇಲ್ಕೆ ಮುಖ್ಯನ ಕೇಳ್ಕೊಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡಗಳಲ್ಲಿ ಇವೆಲ್ಲೂ ಒಟ್ಟಾಗಿ ಚುನಾವಣೆಯನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಟ್ಟಾಗಿ ಹೋಗ್ಬೇಕು, ಯಾವುದೇ ಭಿನ್ನಾಭಿಪ್ರಾಯ ಇರ್ಬೋದು. ನಾವು 2019 ಚುನಾವಣೆಯಲ್ಲೂ ಭಾರತೀಯ ಜನತಾ ಪಕ್ಷ 40,000 ಬಂದಿದೆ.